ಭವಾನಿ ರೇವಣ್ಣ ಅವರಿಗೆ ಶಾಕ್ ಆಗಿದೆ, ಇವತ್ತೇ ಕುಮಾರಸ್ವಾಮಿ ಅವರು ಕ್ಲೂ ಕೊಟ್ಟಿದ್ದಾರೆ ಅಂತೆಲ್ಲ ನಾವು ಮಾತನಾಡ್ತಾ ಇದ್ದೀವಲ್ಲ, ಇದರ ಹಲವು ಪೊಲಿಟಿಕಲ್ ಆಯಾಮಗಳನ್ನು ನಾನು ಓಪನ್ ಅಪ್ ಮಾಡ್ತೀನಿ ನಿಮ್ಮ ಮುಂದೆ ಇವತ್ತು. ನಾಳೆ ರಿಸಲ್ಟು, ಯಾವುದರದ್ದು ರಿಸಲ್ಟು ಅಂತ ನೀವು ಕೇಳಿ. ಜೆ ಡಿ ಎಸ್ನವರು, ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಒಂದಿಷ್ಟು ಕಾರ್ಯಕರ್ತರ ಜೊತೆಗೆ ಕೂತ್ಕೊಂಡು ಹಾಸನದ ಅಭ್ಯರ್ಥಿ ಯಾರು ಅಂತ ಗುಟ್ಟು ಬಿಟ್ಟು ಕೊಡುವ ರಿಸಲ್ಟು ನಾಳೆ. ಆದರೆ ಇವತ್ತೇ ಗುಟ್ಟು ಬಿಟ್ಟು ಕೊಟ್ಟಾಯ್ತು ಅವರು. ಸಾಮಾನ್ಯ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದ್ದಾಯಿತು. ಹಾಗಾಗಿ ಸ್ವರೂಪ್ ಪ್ರಕಾಶ್ ಅವರಿಗೆ ಟಿಕೆಟ್ ಫಿಕ್ಸು ಅಂದಂಗಾಯಿತು. ನಾನೇ ಅಭ್ಯರ್ಥಿ ಅಂತ ಓಡಾಡ್ತಾ ಇದ್ದಂಥ ಭವಾನಿ ರೇವಣ್ಣ ಅವರಿಗೆ ಭಾಳ ದೊಡ್ಡ ಶಾಕ್ ಅಂತ ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಇದು ಶಾಕ ಅಥವಾ ಎಲ್ಲ ಇದೆಲ್ಲ ಮುಂಚೆನೇ ಮಾತಾಡ್ಕೊಂಡಿದ್ದಿದ್ದ, ಇದನ್ನೇ ನಾವು ಇವತ್ತು ಚರ್ಚೆ ಮಾಡೋಣ. ಐ ವಿಲ್ ಟೇಕ್ ಎ ಫ್ಯೂ ಮಿನಿಟ್ಸ್. ರೇವಣ್ಣ ಅವರು ಹಾಸನವನ್ನು ಪ್ರತಿಷ್ಠೆಯಾಗಿ ತಗೊಂಡಿದ್ದರೂ ಒಪ್ಕೊಳ್ಳೋಣ. ನಿರ್ಧಾರವನ್ನು ರೇವಣ್ಣ ಅವರು ಒಪ್ಕೊಳ್ತಾರಾ ಯೋಚನೆ ಮಾಡೋಣ. ಜಿಲ್ಲೆಯ ಮೇಲಿನ ಹಿಡಿತವನ್ನು ಸಾಧಿಸೋದಕ್ಕೆ ರೇವಣ್ಣ ಅವರ ಮುಂದೆ ಇರುವ ಆಯ್ಕೆಗಳೇನು ಪ್ರಶ್ನೆ ಮಾಡೋಣ. ಎಚ್ ಡಿ ಕೆ ವಿರುದ್ಧ ಇನ್ನೊಂದು ದಾಳ ಉರುಳಿಸಬಹುದಾ ನೋಡೋಣ. ಪತ್ನಿಗಾಗಿ ರೇವಣ್ಣ ಹೊಳೆ ನರಸೀಪುರ ಕ್ಷೇತ್ರ ಬಿಟ್ಟುಕೊಡ್ತಾರಾ? ಪ್ರಾಬಬ್ಲಿ ಇಲ್ಲ. ಕೆ ಆರ್ ಪೇಟೆಯಲ್ಲಿ ಸ್ಪರ್ಧೆ ಮಾಡ್ತಾರಾ ಮಾಜಿ ಸಚಿವರು? ವಿ ವಿಲ್ ಸಿ. ಸ್ವರೂಪ್ ಸ್ಪರ್ಧೆ ಮಾಡಿದರೆ ಹಾಸನದಲ್ಲಿ ರೇವಣ್ಣನವರ ತಂತ್ರಗಾರಿಕೆ ಏನು? ಕುಮಾರಸ್ವಾಮಿ ವಿರುದ್ಧ ತಿರುಗಿ ಬೀಳ್ಬೋದಾ ರೇವಣ್ಣ ಅವರ ಫ್ಯಾಮಿಲಿ? ದೊಡ್ಡಗೌಡರ ಕುಟುಂಬದಲ್ಲಿ ಫ್ಯಾಮಿಲಿ ಪ್ರೈವೇಟ್ ಲಿಮಿಟೆಡ್ ಥರ ಇರುವ ಪಾಲಿಟಿಕ್ಸು ಬೇರೆ ಹಂತಕ್ಕೇನೆ ದೊಡ್ಡದಾಗ್ಬಿಡುತ್ತಾ? ಐ ಡೋಂಟ್ ನೋ. ಇದೆಲ್ಲ ಪ್ರಶ್ನೆಗಳು. ಓಕೆ, ಕ್ಯಾನ್ ಐ ಟೇಕ್ ಎ ಫ್ಯೂ ಮಿನಿಟ್ಸ್? ಥ್ಯಾಂಕ್ ಯು. ನೋಡಿ, ಈ ಇಡೀ ಘಟನೆಯನ್ನು, ಇಡೀ ಹಾಸನದ ಜೆ ಡಿ ಎಸ್ನ ಸದ್ಯದ ತಾಕಲಾಟವನ್ನು ನಾವೊಂದಿಷ್ಟು ಭಾಗಗಳಾಗಿ ಮಾಡಿ ವಿಂಗಡಿಸಿ ಅದನ್ನು ಅನಾಲಿಸಿಸ್ ಮಾಡೋಣ. ನಂಬರ್ ಒನ್, ಕುಮಾರಸ್ವಾಮಿ ಅವರು ಈ ಹಿಂದೆಯಿಂದಲೂ ಕೂಡ ಹಾಸನ ಟಿಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಬಂದಿದ್ದರು. ಇಷ್ಟು ವರ್ಷ ನಾನು ಹಾಸನಕ್ಕೆ ಕೈ ಹಾಕಿರಲಿಲ್ಲ, ಈ ಸಲ ಕೈ ಹಾಕ್ತೀನಿ ಅಂತ. ಕುಮಾರಸ್ವಾಮಿ ಅವರು ಹಳೆ ಮೈಸೂರು ಭಾಗದ ಇನ್ನಿತರ ಭಾಗಗಳಾದಂಥ ಚನ್ನಪಟ್ಟಣ, ರಾಮನಗರ, ಮೈಸೂರು ಕಡೆ, ಬೇರೆ ಬೇರೆ ಕಡೆಗಳಲ್ಲಿ ಒಕ್ಕಲಿಗ ಹಾರ್ಟ್ಲ್ಯಾಂಡ್ ಅಂತ ನಾವೇನು ಕರಿತೀವಿ, 89 ಸೀಟುಗಳು ಎಲ್ಲಿದ್ದಾವೆ ಅವುಗಳ ಕಡೆಗೆ ಜಾಸ್ತಿ ಗಮನವನ್ನು ಹರಿಸಿದರು. ಆದರೆ ಈ ಸಲ ಹಾಸನಕ್ಕೆ ನಾನು ಕೈ ಹಾಕ್ತೀನಿ ಅಂತಂದರು, ಅದರ ಬಗ್ಗೆ ಆಲೋಚನೆ ಮಾಡಿದ್ರು. ಪ್ರಕಾಶ್ ಇದ್ದರು, ಅವರು ದಿವಂಗತರಾದರು. 2020 ಕೋವಿಡ್ನಿಂದ ಅವರು ಪಾಪ ಅನ್ಫಾರ್ಚುನೇಟ್ಲಿ ತೀರಿಕೊಂಡ್ರು. ಅವರ ಮಗ ಸ್ವರೂಪ್ ಅವರ ಬಗ್ಗೆ ಭಾಳ ದೊಡ್ಡ ಮಟ್ಟದ ಒಲವು ಹಾಸನದಲ್ಲಿದೆ. ಆದರೆ ಇಷ್ಟೆಲ್ಲ ಯಾಕಾಯಿತು ಅಂತ ಒಂದು ಸ್ವಲ್ಪ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕುಮಾರಸ್ವಾಮಿ ಅವರ ಆಲೋಚನೆಗಳು ಬಹುಶಃ ಎರಡು ಮೂರು ಇರಬಹುದು. ಆ ಎರಡು ಮೂರು ಏನು ಅಂತಂದರೆ, ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಟ್ಟುಬಿಟ್ರೆ, ಒಂದು ವೇಳೆ ಸ್ವರೂಪ್ ಅವರ ಎದುರುಗಡೆ ಸೋತ್ಬಿಟ್ರೆ, ಇದನ್ನು ಯಾರು ಮಾತಾಡಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಮಾತನಾಡ್ತಾ ಇದ್ದೀನಿ, ಭವಾನಿ ರೇವಣ್ಣ ಅವರಿಗೆ ತುಂಬ ವರ್ಚಸ್ ಇದೆ, ಒಪ್ಕೊಳ್ತೀನಿ. ಭವಾನಿ ರೇವಣ್ಣ ಪ್ರೀತಮ್ ಗೌಡ ಅವರ ವಿರುದ್ಧ ಏನಾದರೂ ಸೋತ್ಬಿಟ್ರೆ, ಇಡೀ ಕುಟುಂಬಕ್ಕೆ ಡ್ಯಾಮೇಜು, ಇಡೀ ಪಕ್ಷಕ್ಕೆ ಡ್ಯಾಮೇಜು ಇನ್ ಲಾಂಗ್ ಟರ್ಮ್. ಇದು ಕುಮಾರಸ್ವಾಮಿಯವರ ಆಲೋಚನೆಗಳಲ್ಲಿ ಒಂದಾಗಿರ್ಬೋದು. ಬಹುಶಃ ರೇವಣ್ಣನವರು ಸುಮ್ಮನೆ ಇರುವುದಕ್ಕೆ ಕಾರಣ ಏನು ಅಂತಂದರೆ, ಇದೊಂದನ್ನು ರೇವಣ್ಣನವರು ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ಬೋದು ಅಂತ ನನಗನ್ನಿಸ್ತೀನಿ. ಇನ್ನೊಂದು ಫ್ಯಾಕ್ಟ್ರಿ ಏನು ಅಂತಂದರೆ, ಸಾಮಾನ್ಯ ಕಾರ್ಯಕರ್ತನಿಗೆ ಕೊಟ್ಟು ಜೆ ಡಿ ಎಸ್ ಏನಾದರೂ ಪ್ರೀತಮ್ ಗೌಡರ ವಿರುದ್ಧ ಸೋತ್ಬಿಟ್ರೆ ಜೆ ಡಿ ಎಸ್ಗೆ ತುಂಬಲಾರದ ನಷ್ಟ ಆಗದಿರಬಹುದು. ಯಾಕೆಂತಂದರೆ ಸದ್ಯಕ್ಕೆ ಹಾಸನ ನಗರ ಅವ್ರ ಕೈಯಲ್ಲಿ ಇಲ್ಲವೂ ಇಲ್ಲ, ಅದು ಪ್ರೀತಮ್ ಗೌಡರ ಕೈಯಲ್ಲೇ ಇದೆ ಈ ಹಂತದಲ್ಲಿ. ಇನ್ನೊಂದು, ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಅಂತ ನಮ್ಮನ್ನು ಹಣೆಪಟ್ಟಿ ಕಟ್ತಾರೆ, ನಾವು ಸ್ವಲ್ಪ ಅದರಿಂದ ದೂರ ಬರಬೇಕು ಅನ್ನುವ ಆಲೋಚನೆ ಕೂಡ ಕುಮಾರಸ್ವಾಮಿಯವ್ರದ್ದಿರಬಹುದು. ಈಗೇನು ಮಾಡ್ತಾರೆ ಭವಾನಿ ರೇವಣ್ಣ ಅವ್ರು, ನಿನ್ನೆ ಮೊನ್ನೆಯಿಂದ ದೇವಸ್ಥಾನ ಸುತ್ತಕೊಂಡಿದ್ದಾರೆ, ಹಾಸನದ ಟಿಕೆಟ್ ಅವರಿಗೆ ಆಲ್ಮೋಸ್ಟ್ ಇಲ್ಲ. ಸೊ ಒಂದು ವೇಳೆ ಯಾರಾದರೂ ಅವರ ಪಾರ್ಟಿಯವರು, ಸ್ವರೂಪ್ ಇರಲಿ ಮತ್ತೊಬ್ಬರಿರಲಿ, ಎಮ್ ಎಲ್ ಎ ಆದರೆ ಡಿಫ್ಯಾಕ್ಟೋ ಎಮ್ ಎಲ್ ಎ ಭವಾನಿ ರೇವಣ್ಣವರೇ ಆಗಿರ್ತಾರೆ, ಅಥವಾ ಡಿಫ್ಯಾಕ್ಟೋ ಎಮ್ ಎಲ್ ಎ ರೇವಣ್ಣನವರೇ ಆಗಿರ್ತಾರೆ. ಇದನ್ನು ಕುಟುಂಬ ಮಾತಾಡಿಕೊಂಡು ಬಗೆಹರಿಸ್ಕೊಂಡಿದೆ ಅಂತ ನನಗನ್ನಿಸ್ತಿದೆ. ಹಾಗಾಗಿ ಇದು ಭವಾನಿ ರೇವಣ್ಣನವರಿಗೆ ಶಾಕ್ ಅಲ್ಲ. ಪ್ರಾಬಬಲಿ ಸೋತ್ಬಿಟ್ರೆ ಭವಾನಿ ರೇವಣ್ಣ ಅವ್ರು ನಿಂತ್ಕೊಂಡು ಹಾಸನ ನಗರದಲ್ಲಿ, ಯಾರಿಗೆ ದೊಡ್ಡ ಡ್ಯಾಮೇಜು? ಅವರಿಗೇ ಡ್ಯಾಮೇಜು. ತುಮಕೂರಿನಲ್ಲಿ ಮಾಜಿ ಪ್ರಧಾನಿಗಳು ಎಂ ಪಿ ಚುನಾವಣೆಯಲ್ಲಿ ಸೋಲನ್ನು ಕಂಡರು, ಅದು ಪಕ್ಷಕ್ಕೆ ತೀರಾ ಹೇಳಿಕೊಳ್ಳಲಾಗದ ಇರುಸುಮುರುಸನ್ನು ಉಂಟು ಮಾಡಿತು.
ಇಟ್ ಶುಡ್ ನಾಟ್ ಹ್ಯಾಪನ್ ಅಗೈನ್. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಭದ್ರವಾಗಿದ್ದಾರೆ ಫಿಕ್ಸು ರಾಮನಗರದಲ್ಲಿ ಅಂತ ಹೇಳಲಾಗ್ತಿದೆ, ಗೊತ್ತಿಲ್ಲ, ಇಟ್ಸ್ ಆಲ್ ಅಬೌಟ್ ಪಾಲಿಟಿಕ್ಸ್. ಒಂದು ಕಡೆ ಚನ್ನಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಹಂತಕ್ಕೆ ಫಿಕ್ಸು ಭದ್ರ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಒಬ್ಬರು ಎಮ್ ಎಲ್ ಸಿ ಆಗಿದ್ದಾರೆ, ಒಬ್ಬರು ಎಂ ಪಿ ಆಗಿದ್ದಾರೆ, ಏನು ಬೇಕಾದರೂ ಆಗ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಹಾಸನ. ಸಾಮಾನ್ಯ ಕಾರ್ಯಕರ್ತನ ಚುನಾವಣೆಗೆ ನಿಲ್ಲಿಸಿ ಹಾಸನದಲ್ಲಿ ಬಿಜೆಪಿ ಅಭ್ಯರ್ಥಿನ ಸೋಲಿಸ್ತೀವಿ ಅಂತಕ್ಕಂಥದ್ದನ್ನು ಇವತ್ತು ಅದಕ್ಕೆ ನಾನು ಸ್ಟ್ಯಾಂಡ್ ಬದ್ನಾಗಿದ್ದೇನೆ. ನಾಳೆಯ ದಿನ ಪಕ್ಷದ ಪ್ರಮುಖ ನಾಯಕರುಗಳ ಸಭೆ ಕರೆದಿದ್ದೇನೆ ಬೆಂಗಳೂರಿನಲ್ಲಿ ನಾಳೆ ಸಾಯಂಕಾಲ. ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರುಗಳು, ಅಧ್ಯಕ್ಷರು, ನಗರಸಭಾ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರುಗಳು, ಹೀಗೆ ಪ್ರಮುಖವಾದಂಥ ಒಂದು 300 ಪಕ್ಷದ ಕಾರ್ಯಕರ್ತರುಗಳ ಸಭೆ ಕರೆದಿದ್ದೇನೆ. ಮುಕ್ತವಾಗಿ ಅಲ್ಲಿರ್ತಕ್ಕಂಥ ವಾಸ್ತವಾಂಶ ಚರ್ಚೆ ಮಾಡಬೇಕು ಸಭೆಯಲ್ಲಿ ಅಂತಕ್ಕಂಥದ್ದಕ್ಕೆ ಮುಕ್ತವಾದ ಅವಕಾಶ ಕೊಡ್ತಾ ಇದ್ದೇನೆ. ನಾನು ರೇವಣ್ಣ ಅವ್ರನ್ನೂ ಕರೀತಾ ಇಲ್ಲ ಸಭೆಗೆ, ಇನ್ನೊಂದು ಸ್ವರೂಪ ಅಂತಕ್ಕಂಥ ಅಭ್ಯರ್ಥಿ ಏನಿದ್ರೆ ಅವ್ರನ್ನೂ ಕರೀತಿಲ್ಲ. ಸಮಾನ ಮನಸ್ಕರು ಯಾರಿದ್ದಾರೆ ಅವ್ರಿಗೆ ಇನ್ವಿಟೇಷನ್ ನಾನೇ ಕೊಟ್ಟಿದ್ದೇನೆ ಬರಬೇಕು ಅಂತೇಳಿ. ನಾಳೆ ದಿನ ಅಂತಿಮವಾಗಿ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ತೀರ್ಮಾನ ಮಾಡ್ತೀನಿ. ಒಬ್ಬ ಸಾಮಾನ್ಯ